ಯಡವಟ್ ವೈದ್ಯನ ಅಚಾತುರ್ಯದಿಂದ ವ್ಯಕ್ತಿಯೋರ್ವ ಸಾವನ್ನಪ್ಪಿದ್ದಾರೆ. ಕೊಡಗೇಹಳ್ಳಿಯಲ್ಲಿದೆ ನಾರಾಯಣ ಆಸ್ಪತ್ರೆ. ನಾರಾಯಣ ಆಸ್ಪತ್ರೆಯಲ್ಲಿ ಘಟನೆ ನಡೆದಿರೋದು ಈ ನಕಲಿ ಆಸ್ಪತ್ರೆ, ನಕಲಿ ವೈದ್ಯರ ವಿರುದ್ಧ ಪವರ್ ಟಿವಿ ಕೂಡ ಸುದ್ದಿಯನ್ನ ಮಾಡಿತ್ತು. ಈ ಹಿಂದೆ 51 ವರ್ಷದ ನಾರಾಯಣ ಸ್ವಾಮಿ ಮೃತ ದುರ್ದೈವಿ. ಯಾವುದೋ ಮೆಡಿಸನ್ ಕೊಟ್ಟಿದ್ದಾರೆ ನಾರಾಯಣ ಆಸ್ಪತ್ರೆಯ ವೈದ್ಯರು. ಕೆಲ ದಿನಗಳ ಹಿಂದೆಯಷ್ಟೇ ನಕಲಿ ಆಸ್ಪತ್ರೆ ಬಗ್ಗೆ ವರದಿಯನ್ನ ಪವರ್ ಟಿವಿಯಲ್ಲೇ ಬಿತ್ತರಿಸಲಾಗಿತ್ತು. ಪವರ್ ಟಿವಿಯಲ್ಲಿ ವಿಸ್ತೃತವಾಗಿ ವರದಿಯನ್ನ ಬಿತ್ತರಿಸಲಾಗಿತ್ತು. ನಕಲಿ ಆಸ್ಪತ್ರೆಯನ್ನ ಲಾಕ್ಔಟ್ ಮಾಡಿಸಿತ್ತು ಪವರ್ ಟಿವಿ. 15 ದಿನಗಳ ಹಿಂದೆಯಷ್ಟೇ ಮತ್ತೆ ಓಪನ್ ಆಗಿತ್ತು ಈ ನಕಲಿ ಆಸ್ಪತ್ರೆ. ಆಸ್ಪತ್ರೆ ಓಪನ್ ಆಗ್ತಿದ್ದಂತೆ ವ್ಯಕ್ತಿಯನ್ನ ಬಲಿ ಪಡೆದಿದ್ದಾನೆ ಅಲ್ಲಿನ ವೈದ್ಯ. ಎಡವಟ್ ವೈದ್ಯನ ಅಚಾತುರ್ಯದಿಂದ 51 ವರ್ಷದ ನಾರಾಯಣ ಸ್ವಾಮಿ ಸಾವನ್ನಪ್ಪಿದ್ದಾರೆ ಆಸ್ಪತ್ರೆಯಲ್ಲಿ. ಕೊಡಗೇಹಳ್ಳಿಯಲ್ಲಿರುವಂತಹ ನಾರಾಯಣ ಆಸ್ಪತ್ರೆಯಲ್ಲಿ ನಡೆದಿರೋ ಘಟನೆ. ಈಗ ಆಲ್ರೆಡಿ ಕೆಲ ದಿನಗಳ ಹಿಂದೆಯಷ್ಟೇ ನಕಲಿ ಆಸ್ಪತ್ರೆ ಬಗ್ಗೆ, ಕೆಲವು ತಿಂಗಳುಗಳ ಹಿಂದೆ ನಕಲಿ ಆಸ್ಪತ್ರೆ ಬಗ್ಗೆ ವರದಿಯನ್ನ ಮಾಡಲಾಗಿತ್ತು. ಪವರ್ ಟಿವಿಯಲ್ಲಿ ವಿಸ್ತೃತ ವರದಿ ಪ್ರಸಾರ ಮಾಡಲಾಗಿತ್ತು. ಈ ಹಾಸ್ಪಿಟಲ್ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ನಕಲಿ ಆಸ್ಪತ್ರೆಯನ್ನ ಲಾಕ್ಔಟ್ ಕೂಡ ಮಾಡಿಸಿತ್ತು ಪವರ್ ಟಿವಿ. ಆದ್ರೆ 15 ದಿನಗಳ ಹಿಂದೆಯಷ್ಟೇ ಮತ್ತೆ ಓಪನ್ ಆಗಿತ್ತು ಈ ನಕಲಿ ಆಸ್ಪತ್ರೆ. ಆಸ್ಪತ್ರೆ ಓಪನ್ ಆಗ್ತಿದ್ದಂತೆ ಓರ್ವ ವ್ಯಕ್ತಿಯನ್ನ ಬಲಿ ಪಡ್ಕೊಂಡಿದೆ. ಎದೆನೋವು ಅಂತ ಆಸ್ಪತ್ರೆಗೆ ನಾರಾಯಣ ಸ್ವಾಮಿ ಬಂದಿದ್ರು. 51 ವರ್ಷದ ನಾರಾಯಣ ಸ್ವಾಮಿ ಎದೆ ನೋವು ಅಂತ ಬಂದಿದ್ರು. ತಕ್ಷಣ ಕೆಲವೊಂದು ಇಂಜೆಕ್ಷನ್ ಮೆಡಿಸನ್ಗಳನ್ನ ವೈದ್ಯ ಕೊಟ್ಟಿದ್ದ. ಮೆಡಿಸನ್ ನೀಡಿದ 2 ಗಂಟೆಯಲ್ಲೇ ಆರೋಗ್ಯದಲ್ಲಿ ಏರುಪೇರಾಗಿದೆ. ಆಸ್ಪತ್ರೆಯಲ್ಲೇ ಪ್ರಾಣ ಹೋಗಿದ್ರು ಮಣಿಪಾಲ ಆಸ್ಪತ್ರೆಗೆ ಶಿಫ್ಟ್ ಮಾಡಿದ್ದಾರೆ. ನಾರಾಯಣ ಸ್ವಾಮಿ ಮೃತಪಟ್ಟಿರೋದು ವೈದ್ಯರಿಂದ ಅಲ್ಲಿ ಸ್ಪಷ್ಟನೆ ಸಿಗುತ್ತೆ. ಎಡವಟ್ ವೈದ್ಯನ ನಿರ್ಲಕ್ಷ್ಯಕ್ಕೆ ವ್ಯಕ್ತಿಯ ಜೀವ ಹೋಗಿದೆ. ಇನ್ನಾದ್ರೂ ಎಚ್ಚೆತ್ತು ಆಸ್ಪತ್ರೆನ ಮತ್ತೆ ಕ್ಲೋಸ್ ಮಾಡಬೇಕು ಅಂತ ಜನ ಆಗ್ರಹಿಸ್ತಾ ಇದ್ದಾರೆ. ಇಲ್ಲದಿದ್ರೆ ಮತ್ತಷ್ಟು ಮಂದಿ ಜೀವಕ್ಕೆ ಸಂಸ್ಕಾರ. ಈ ಆಸ್ಪತ್ರೆ ತರೋದಂತೂ ಗ್ಯಾರಂಟಿ. ಅಂದಿನ ದಿನ ನಾವು ಆರೋಗ್ಯ ಸಚಿವರನ್ನು ಕೂಡ ಮಾತನಾಡಿಸಿದ್ವಿ. ಸಂಬಂಧಪಟ್ಟಂತ ಅಧಿಕಾರಿಗಳಿಗೂ ಕೂಡ ಮಾಹಿತಿಯನ್ನ ನೀಡಿದ್ವಿ. ಅಧಿಕಾರಿಗಳು ಹೋಗಿ ಲಾಕ್ ಮಾಡಿ ಬಂದಿದ್ರು ಹಾಸ್ಪಿಟಲ್ ಅನ್ನ. ಲೈಸೆನ್ಸ್ ಇಲ್ಲದೆ ಹಾಸ್ಪಿಟಲ್ ಅನ್ನ ನಡೆಸ್ತಾ ಇದ್ರು. ಸಾಕಷ್ಟು ಜನ ಇಲ್ಲಿ ಜೀವ ಕಳ್ಕೊಂಡಿದ್ದಾರೆ. ಸಾಕಷ್ಟು ಜನಕ್ಕೆ ಇಲ್ಲಿ ತೊಂದರೆ ಆಗಿದೆ ಮೆಡಿಸನ್ ಕೊಟ್ಟಿರುವಂತಹ ರಾಂಗ್ ಮೆಡಿಸನ್ಗಳಿಂದ. ಇನ್ನೂ ಕೂಡ ಎಚ್ಚೆತ್ತುಕೊಂಡಿಲ್ಲ. ನಮ್ಮ ಪ್ರತಿನಿಧಿ ಮಂಜುನಾಥ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಂಜುನಾಥ್, ಕೆಲವೇ ಕೆಲವು ತಿಂಗಳುಗಳ ಹಿಂದಷ್ಟೇ ಈ ಕೊಡಗೇಹಳ್ಳಿರುವಂತಹ ಈ ನಾರಾಯಣ ಆಸ್ಪತ್ರೆಯ ವರದಿಯನ್ನ ಪವರ್ ಟಿವಿ ಬಿತ್ತರಿಸಿತ್ತು. ಈ ನಕಲಿ ಆಸ್ಪತ್ರೆ, ನಕಲಿ ವೈದ್ಯರ ಕಳ್ಳಾಟದ ವಿಚಾರವನ್ನ ಪವರ್ ಟಿವಿ ಬಿತ್ತರಿಸಿತ್ತು. ಲಾಕ್ಔಟ್ ಕೂಡ ಆಗಿತ್ತು. ಆದ್ರೆ ಈಗ ಮತ್ತೆ ಓಪನ್ ಆಗಿದೆ. ಅಧಿಕಾರಿಗಳು ಹೇಗೆ ಪರ್ಮಿಷನ್ ಕೊಟ್ಟರು, ಲೈಸೆನ್ಸ್ ತಗೊಂಡಿದ್ದಾರೆ? ಅಂದಿನ ದಿನ ಲಾಕ್ಔಟ್ ಆದಾಗ ಲೈಸೆನ್ಸ್ ಇರಲಿಲ್ಲ. ಈಗ ವ್ಯಕ್ತಿಯ ಜೀವ ಹೋಗಿದೆ. ಏನ್ ಹೇಳ್ತಾರೆ ಅಲ್ಲಿನ ಜನ, ಕುಟುಂಬಸ್ಥರು ಏನ್ ಹೇಳ್ತಾ ಇದ್ದಾರೆ? ಎಸ್ ಸಿಂಧುರ, ಏನು ಈ ಒಂದು ಖಾಸಗಿ ಆಸ್ಪತ್ರೆಗಳಿಗೆ ಹೇಳೋರಿಲ್ಲ ಕೇಳೋರಿಲ್ಲ ಅನ್ನೋ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಯಾಕಂದರೆ ನಾವಿವತ್ತು ಈ ಸುದ್ದಿ ಬಿತ್ತರಿಸ್ತಿರುವಂತಹ ಇದೇ ಏನು ಒಂದು ನಾರಾಯಣ ಆಸ್ಪತ್ರೆ ಇದೆ. ಈ ನಾರಾಯಣ ಆಸ್ಪತ್ರೆ ಬಗ್ಗೆ ನಮ್ಮ ಪವರ್ ಟಿವಿ ಕಳೆದ 5 ತಿಂಗಳಿಂದ ಸುದ್ದಿ ಬಿತ್ತರಿಸಿತ್ತು. ಆಗ ಕೂಡ ಇದು ನಕಲಿ ಡಾಕ್ಟರ್ ಮತ್ತು ನಕಲಿ ಆಸ್ಪತ್ರೆ ಅಂತೇಳಿ ಸುದ್ದಿ ಬಿತ್ತರಾಯಿತು. ಆಗ ಕೂಡಲೇ ಅಧಿಕಾರಿಗಳು ಬಂದು ಆ ಆಸ್ಪತ್ರೆಯನ್ನು ಕಂಪ್ಲೀಟ್ ಸೀಸ್ ಮಾಡಿ ಬಂದ್ ಮಾಡಿಸುವಂತ ಕೆಲಸ ಮಾಡಿದ್ರು. ತದಾದ ನಂತರ 5 ತಿಂಗಳ ಕಾಲ ಇದೀಗ ಅಂದ್ರೆ ಏನು ಕಾನೂನಿನ ಪ್ರಕಾರ ಯಾವೆಲ್ಲ ಪ್ರೊಸೀಜರ್ ಪ್ರಕಾರ ಬರಬೇಕಿತ್ತು ಅದೇ ರೀತಿ ಬಂದಿರುವ ರೀತಿ ಕಾಣ್ತಾ ಇದೆ ಸದ್ಯ ಮೇಲ್ನೋಟಕ್ಕೆ. ಇನ್ನು ಯಾವುದೇ ಅಧಿಕಾರಿಗಳು ತಕ್ಷಣ ಹೋಗಿ ಸರ್ಚ್ ಮಾಡುವಂತ ಕೆಲಸ ಮಾಡಿಲ್ಲ. ಆದ್ರೆ ಕೇವಲ 1 ವಾರ ಆಗಿದೆ ಅಷ್ಟೇ ಹಾಸ್ಪಿಟಲ್ ಓಪನ್ ಆಗಿ. ಮತ್ತೆ ಅದೇ ಆಸ್ಪತ್ರೆಯಲ್ಲಿ ಮತ್ತೆ ಅದೇ ವೈದ್ಯರಿಂದನೇ ಕೂಡ ಇವತ್ತು ನಾರಾಯಣ ಅನ್ನೋ ವ್ಯಕ್ತಿ ಇವತ್ತು ಸತ್ತೋಗಿರುವಂಥದ್ದು. ಅಂದ್ರೆ ಏನು ನಿನ್ನೆ ಸಂಜೆ ಶನಿವಾರ ಮೊನ್ನೆ ಸಂಜೆ ಎದೆ ನೋವು ಅಂತೇಳಿ ಅದೇ ಆಸ್ಪತ್ರೆಗೆ ದಾಖಲಾಗ್ತಾರೆ. ಒಂದಿಷ್ಟು ಟ್ರೀಟ್ಮೆಂಟ್ಗಳನ್ನು ಬರೆದುಕೊಡ್ತಾರೆ, ಈ ಟ್ರೀಟ್ಮೆಂಟ್ ತೊಗೊಂಬನ್ನಿ ಅಂತ. ಅವರ ಅಳಿಯನಾಗಿರುವಂತಹ ಅಳಿಯರು ಕೂಡ ಏನು ಡಾಕ್ಟರ್ ಬರೆದುಕೊಟ್ಟಿದ್ರು ಅದೇ ಟ್ರೀಟ್ಮೆಂಟನ್ನು ತಂದು ಡಾಕ್ಟ್ರಿಗೆ ಕೊಡ್ತಾರೆ. ಟ್ರೀಟ್ಮೆಂಟ್ ಕೊಟ್ಟು 2 ಗಂಟೆ ಆಗ ಕೂಡಲೇ ಆ ವ್ಯಕ್ತಿಗೆ ಏನು ಅಡ್ಮಿಟ್ ಆಗಿದೆ, ಆ ವ್ಯಕ್ತಿಗೆ ಅಂದರೆ ಬಾಡಿಲಿ ಒಂದಿಷ್ಟು ಅಲರ್ಜಿ ಆಗಿರುವಂಥದ್ದು, ಜೊತೆಗೆ ಬಾಡಿ ಎಲ್ಲ ಊದ್ಕೊಂಡಿತ್ತಂತೆ. ತದಾದ ನಂತರ ಊದ್ಕೊಂಡಿದೆ ಅನ್ನೋ ತಕ್ಷಣಕ್ಕೆ ಅಲ್ಲಿ ಉಸಿರಾಟ ಕೂಡ ಸಮಸ್ಯೆ ಆಗ್ತಾ ಇತ್ತು. ಹಾಗಾಗಿ ಡಾಕ್ಟ್ರು ಯಾರು ಕೇರ್ ಮಾಡ್ತಾ ಇಲ್ಲ. ಹೋಗಿ ಸ್ಥಳೀಯರು ಯಾಕೆ ಹಿಂಗಾಗ್ತಾಯಿದೆ ಅಂತ ಕೇಳಿದ ತಕ್ಷಣವೇ ಅಂದರೆ ಡಾಕ್ಟ್ರು ಈ ಒಂದಿಷ್ಟು ಕಷ್ಟ ಅಂದರೆ ಉಸಿರಾಡ್ತಾ ಇದೆ ಅಂತ ಮೇಲ್ನೋಟಕ್ಕೆ ಅವರಿಗೆ ಸುಳ್ಳನ್ನು ಹೇಳಿದ್ದಾರೆ. ಇದು ಗೋಲ್ಡನ್ ಸಮಯ ಅಂತ ಹೇಳಿದ್ದಾರೆ. ತಕ್ಷಣ ಮಣಿಪಾಲ್ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಅಂತ ಹೇಳಿದ್ದಾರೆ. ಮಣಿಪಾಲ್ ಹಾಸ್ಪಿಟ್ಲಿಗೆ ಇವರು ಕರ್ಕೊಂಡು ಹೋಗು ಅಂದರೆ ಆಸ್ಪತ್ರೆಯಲ್ಲೇ ಜೀವ ಹೋಗಿದೆ. ಆದರೂ ಅಂದರೆ ಅವ್ರಿಗೆ ಸಂಬಂಧಿಕರಿಗೆ ಇನ್ನೂ ಜೀವ ಇದೆ ಅಂತೇಳಿ ಸುಳ್ಳು ಹೇಳಿ ಮಣಿಪಾಲ್ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿದ್ದಾರೆ. ಮಣಿಪಾಲ್ ಹಾಸ್ಪಿಟ್ಲಲ್ಲಿ ಜೀವ ಹೋಗಿದೆ ಅಂತೇಳಿ ಡಾಕ್ಟ್ರು ಹೇಳ್ತಿರುವಂಥದ್ದು. ಒಟ್ಟಿನಲ್ಲಿ ಈಗ ಇವ್ರನ್ನ ಡಾಕ್ಟ್ರನ್ನ ಕೇಳಿದ್ರೆ ಇಲ್ಲ ಪೋಸ್ಟ್ ಮಾರ್ಟಮ್ ಬರಲಿ ಅಂತೇಳಿ ಅಲ್ಲಿನವರು ಡಾಕ್ಟ್ರು ಹೇಳ್ತಿರುವಂಥದ್ದು. ಜೊತೆಗೆ ಈಗಾಗಲೇ ಸದ್ಯಕ್ಕೆ ಆಸ್ಪತ್ರೆಯಲ್ಲಿ ಯಾರೂ ಇಲ್ಲ, ಎಲ್ಲರೂ ಕ್ಲೋಸ್ ಮಾಡಿಕೊಂಡು ಅಂದರೆ ಒಂದಿಷ್ಟು 2-3 ಸಿಬ್ಬಂದಿಗಳು ಓಡೋಗಿರುವಂಥದ್ದು ಸಿಂಧೂರ.
ಓಕೆ, ಥ್ಯಾಂಕ್ ಯು ಮಂಜು ನಿಮ್ಮೆಲ್ಲ ಮಾಹಿತಿಗೆ.